ಬಿ ಎ ಅಂಥೇಳಿ ಬರೀತಾನೆ. ಈಸ್ ಅಲಾಂಗ್ ಬಿ ಎ ಅಂತಂದರೆ ಬಿಯಿಂದ ಎ ಕಡೆಗೆ ಇದೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಪ್ರಾಬ್ಲಮ್ 1.15 ಫ್ರಮ್ ಎನ್ ಸಿ ಆರ್ ಟಿ ಬುಕ್. ಕನ್ಸಿಡರ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ಸ್ 3×10³ ನ್ಯೂಟನ್ ಪರ್ ಕೂಲಂಬ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದಿಸ್ ಫೀಲ್ಡ್ ಥ್ರೂ ಎ ಸ್ಕ್ವೇರ್ ಆಫ್ 10 cm ಆನ್ ಎ ಸೈಡ್ ಹೂಸ್ ಪ್ಲೇನ್ ಈಸ್ ಪ್ಯಾರಲಲ್ ಟು ದ ವೈಜಡ್ ಪ್ಲೇನ್. ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಸೇಮ್ ಸ್ಕ್ವೇರ್ ಇಫ್ ದ ನಾರ್ಮಲ್ ಟು ಇಟ್ಸ್ ಪ್ಲೇನ್ ಮೇಕ್ಸ್ ಎ 60° ಆಂಗಲ್ ವಿತ್ ದ ಎಕ್ಸ್ ಆಕ್ಸಿಸ್. ಓಕೆ, ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ನಮಗೆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ನೆಸೆಸಿಟಿ ಇದೆ. ನಾನು ಅದನ್ನು ಹೀಗೆ ಬರೀತಾನೆ. ಇದು ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಆಗಿದೆ. ಆ್ಯಸ್ ಯೂಶುವಲ್ ಇದು ನಮಗೆ ಎಕ್ಸ್ ಆಕ್ಸಿಸ್, ಇದು ನಮ್ಮ ವೈ ಆಕ್ಸಿಸ್, ಮತ್ತು ಇದು ಝಡ್ ಆಕ್ಸಿಸ್ ಅಂತ ಅಂದ್ಕೊಂಡು. ಹಾಗಿದ್ರೆ ಈ ವೈ ಝಡ್ ಪ್ಲೇನ್ ಅಂತಂದರೆ ಇದು ಬರುತ್ತೆ, ಇದು ವೈ ಝಡ್ ಪ್ಲೇನ್. ಈ ವೈ ಝಡ್ ಪ್ಲೇನಿಗೆ ಪ್ಯಾರಲಲ್ ಆಗಿ ಒಂದು ಸ್ಕ್ವೇರ್ ಇಟ್ಟಿದ್ದಾರೆ ಹೀಗೆ. ಇದೊಂದು ಸ್ಕ್ವೇರ್, ಸ್ಕ್ವೇರ್ ಹೇಗಿದೆ, ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ನಮಗೆ. ಹೇಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆಯಪ್ಪ ಅಂತಂದರೆ, ಈ ವೆಕ್ಟರ್ ಈಸ್ ಈಕ್ವಲ್ಸ್ 2.3×10³ ನ್ಯೂಟನ್ ಪರ್ ಕೂಲಂಬ್. ಸೊ ದಿಸ್ ಐ ಕ್ಯಾಪ್ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ ಆಕ್ಸಿಸ್, ಅಲಾಂಗ್ ಎಕ್ಸ್ ಆಕ್ಸಿಸ್. ಹಾಗಾದರೆ ಸೊ ನಮ್ಮ ಕನ್ವೆನ್ಷನ್ ಪ್ರಕಾರ, ನಮ್ಮ ಕನ್ವೆನ್ಷನ್ ಪ್ರಕಾರ ಐ ವೆಕ್ಟರ್ ಇಲ್ಲಿದೆ ಅಂತ ಅಂದ್ಕೊಂಡು, ಇಲ್ಲಿ ಯೂಶ್ವಲಿ ಜೆ ವೆಕ್ಟರ್ ಇರುತ್ತೆ, ಮತ್ತು ಇಲ್ಲಿ ಯೂಶ್ವಲಿ ಕೆ ವೆಕ್ಟರ್ ಏನಿದೆ ಅದಿದೆ ಅಂಥೇಳಿ ಅಂದ್ಕೊಳ್ಬೋದು. ಹಾಗಿದ್ರೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅಂತಂದರೆ ಈ ಕಡೆ ಡೈರೆಕ್ಷನ್ನಲ್ಲಿ ಇದೆ ಅನ್ನೋ ಅರ್ಥ. ಹೀಗಿದೆ ಎಲೆಕ್ಟ್ರಿಕ್ ಫೀಲ್ಡ್, ಈ ವೆಕ್ಟರ್ ಹೀಗಿದೆ. ಎಕ್ಸ್ ಆಕ್ಸಿಸ್ ಡೈರೆಕ್ಷನಲ್ಲಿ ಈ ವೆಕ್ಟರ್ ಇದೆ. ಹಾಗೆಯೇ ಇನ್ನೊಂದು ವೆಕ್ಟರ್ನ ನಾನಿಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಈ ಸ್ಕ್ವೇರ್ ಏನಿದೆ, ಈ ಸ್ಕ್ವೇರನ್ನ ನಾನು ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಹೀಗೆ ಕನ್ಸಿಡ್ರೇಷನ್ ತಗೊಳ್ತೇನೆ. ಹೀಗೆ ತೊಗೊಂಡ್ರೆ, ಕನ್ಸಿಡ್ರೇಷನ್ ತೊಗೊಂಡ್ರೆ, ಆವಾಗ ನಾನು ಇನ್ನೊಂದು ವೆಕ್ಟರ್ನ ಇಲ್ಲಿ ತಗೊಳ್ಬೋದು. ಇಲ್ಲೇನು ಬರೀತಾ ಇದ್ದೇನೆ, ಇದು ಇದು ಏರಿಯಾ ವೆಕ್ಟರ್ ಡೆಲ್ಟಾ ಎಸ್, ಏರಿಯಾ ವೆಕ್ಟರ್ ಡೆಲ್ಟಾ ಎಸ್ ಆಗುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಮತ್ತು ಏರಿಯಾ ವೆಕ್ಟರ್ ಎರಡೂ ಕೂಡ ಸೇಮ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದ್ದಾವೆ ಈ ಬಿಗಿನಿಂಗ್ ಸಿಚುವೇಷನಲ್ಲಿ. ಹಾಗಾದರೆ ಇದು ಆ ಪ್ರಶ್ನೆಯಲ್ಲಿ ಮೊದಲನೇ ಪಾರ್ಟ್ ಏನಿದೆ ಎ, ಅದಕ್ಕೆ ಸೊಲ್ಯೂಷನ್ ಆಗ್ತದೆ. ಹಾಗಾದರೆ ಸೊ ಈ ಡ್ರಾಯಿಂಗಿಂದ ನಾವಿಲ್ಲಿ ಏನು ನೋಡ್ಕೋಬೋದು, ಈ ವೆಕ್ಟರ್ ಈಸ್ ಪ್ಯಾರಲಲ್ ಟು ಡೆಲ್ಟಾ ಎಸ್ ವೆಕ್ಟರ್. ಸೊ ಇದರಿಂದ ನಮಗೇನು ಗೊತ್ತಾಗ್ತದೆ, ಆ್ಯಂಗಲ್ ಥೀಟಾ, ದ ಆ್ಯಂಗಲ್ ಥೀಟಾ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಡೆಲ್ಟಾ ಎಸ್, ಸೊ ವಿಚ್ ಈಸ್ ಜೀರೋ. ಹೀಗೆ ಬರೀಬಾರ್ದು ನಮಗೆ. ಬೈ ಡೆಫಿನೇಷನ್ ಏನು ಗೊತ್ತಿದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಸ್ಕ್ವೇರ್ ಈಸ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಇ ಡೆಲ್ಟಾ ಎಸ್ ಕಾಸ್ ಥೀಟಾ, ಇ ಡೆಲ್ಟಾ ಎಸ್ ಕಾಸ್ ಥೀಟಾ, ಇದನ್ನು ಬರೀಬೋದು. ಹಾಗಾದರೆ ಈ ವ್ಯಾಲ್ಯೂ ಗೊತ್ತಿದೆ ನನಗೆ, ಡೆಲ್ಟಾ ಎಸ್ ವ್ಯಾಲ್ಯೂ ಏನು ಅನ್ನೋದೊಂದು ವರ್ಕ್ ಮಾಡಿಕೊಂಡ್ರೆ ನಾನು ಕಾಸ್ ಥೀಟನ್ನು ಫೈಂಡ್ ಔಟ್ ಮಾಡ್ಬೋದು. ಐ ಮೀನ್
cos theta value na substitute madidre delta phi na find out madabodu. So cos 0 enide, cos 0 1 aagtade, cos 0 value 1. ಹಾಗಾದರೆ ನನಗೆ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಏನು ಉಳಿಯುತ್ತೆ, ಇ ಇಂಟು ಡೆಲ್ಟಾ ಎಸ್ ಮಾತ್ರ ಉಳಿಯುತ್ತೆ. ಸೊ ಈ ಗೊತ್ತಿದೆ, ಬಟ್ ಡೆಲ್ಟಾ ಎಸ್ ಇನ್ನೂ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನು ಏನು ಮಾಡ್ತೀನಿ, ಡೆಲ್ಟಾ ಎಸ್ ಈಸ್ ಈಕ್ವಲ್ಸ್ ಈ ಡ್ರಾಯಿಂಗಲ್ಲಿ ಒಂದು ಬದಿ 10 cm, ಇನ್ನೊಂದು ಸೈಡ್ ಏನಿದೆ ಇದು ಕೂಡ 10 cm. ಇದು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸ್ಕ್ವೇರ್ ಏನಿದೆ, ಸ್ಕ್ವೇರ್ನ ಸೈಡ್ಸು ಎಲ್ಲವೂ ಸ್ಕ್ವೇರ್ಸ್ ಆಗಿರೋದ್ರಿಂದ ಈ ಲೆಂಗ್ತ್ ಏನಿದೆ ಇದು ಸೇಮ್ ಇರುತ್ತೆ. 10 cm, 10 cm, 10 cm ಎಲ್ಲ ಬದಿಯಲ್ಲಿ. ಹಾಗಾದರೆ ಸೊ ಏರಿಯಾ ಈಸ್ 10 cm × 10 cm. ಸೊ ಡೆಲ್ಟಾ ಎಸ್ ಅಂತಂದರೆ ಏರಿಯಾ ಆಫ್ ದಿಸ್ ಸ್ಕ್ವೇರ್, ಈ ಕಂಪ್ಲೀಟ್ ಏರಿಯಾ ಏನಿದೆ ಇದು ಸಿಗತ್ತೆ, ಅದು 100 square cm. ಇಸ್ ನಥಿಂಗ್ ಬಟ್ 100 × 10⁻⁴ ಮೀಟರ್ ಸ್ಕ್ವೇರ್, ಅಥವಾ ಡೆಲ್ಟಾ ಎಸ್ ಈಸ್ ಈಕ್ವಲ್ಸ್ 10⁻². ಸೊ ಈಗ ನಾನು ದೇರ್ ಫೋರ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಏನು ಬರೀಬೋದು, ಇ ಇಂಟು ಡೆಲ್ಟಾ ಎಸ್. ಈ ವ್ಯಾಲ್ಯೂ ಇಲ್ಲಿ ಗೊತ್ತಿದೆ ನನಗೆ, 3 × 10³ ಮಲ್ಟಿಪ್ಲೈಡ್ ಬೈ ಏರಿಯಾ, ಏರಿಯಾ ಈಸ್ ದಿಸ್ ಮಚ್ 10⁻². ಹಾಗಾದರೆ ಡೆಲ್ಟಾ ಫೈ ಏನಿದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಿವನ್ ಸ್ಕ್ವೇರ್ ಈಸ್ 3 × 10⁻¹, ಅಥವಾ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ 30 Nm² ಪರ್ ಕೂಲಂಬ್. ಈ ಮೀನಿಂಗಲ್ಲಿ ಸಿಗತ್ತೆ, ಇದು ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಆಗುತ್ತೆ ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನಿಗೆ, ಇದೆ ಆನ್ಸರು. ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾ ಇದ್ದಾನೆ ಅಂತಂದರೆ, ಇದರಲ್ಲೇ ಬಿಯಲ್ಲಿ ಈ ಪ್ಲೇನ್ ಏನಿದೆ, ಆ ಪ್ಲೇನನ್ನು ಎಕ್ಸ್ ಆಕ್ಸಿಸ್ನ ಜೊತೆಗೆ, ಎಕ್ಸ್ ಆಕ್ಸಿಸ್ ಇಲ್ಲಿದೆ, ಎಕ್ಸ್ ಆಕ್ಸಿಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೆ. ನಾರ್ಮಲ್ ಟು ದ ಪ್ಲೇನ್ ಅಂತಂದರೆ ಏರಿಯಾ ವೆಕ್ಟರ್, ಈ ಏರಿಯಾ ವೆಕ್ಟರ್ ಏನಿದೆ ಇದು ನಾರ್ಮಲ್ ಟು ದ ಪ್ಲೇನ್ ಆಗುತ್ತೆ, ನಾರ್ಮಲ್ ಟು ದ ಪ್ಲೇನ್ ಆಗುತ್ತೆ. ಹಾಗಾದರೆ ಈ ನಾರ್ಮಲ್ ಟು ದ ಪ್ಲೇನ್ ಡೆಲ್ಟಾ ಎಸ್ ಏನಿದೆ ದಟ್ ವಿಲ್ ಮೇಕ್ ಸಮ್ ಆ್ಯಂಗಲ್ 60 ಡಿಗ್ರಿ ಎಕ್ಸ್ ಆಕ್ಸಿಸ್ನ ಜೊತೆಗೆ ಡೆಲ್ಟಾ ಎಸ್ ಏನಿದೆ ಅದು 60 ಡಿಗ್ರಿ ಮಾಡುತ್ತೆ, ಇದು 60 ಡಿಗ್ರಿ ಆಯಿತು. ಅಂದರೆ ಥೀಟಾ ಈಸ್ ಈಕ್ವಲ್ಸ್ 60 ಡಿಗ್ರಿ ಅನ್ನೋ ಅರ್ಥ. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಏನಿದೆ ಅಲ್ಲಿ ಥೀಟಾ 60 ಡಿಗ್ರಿ ಅನ್ನೋ ಅರ್ಥ. 60 ಡಿಗ್ರಿ ಆದಾಗ ಈಗ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಏನಿದೆ ದಟ್ ಈಸ್ ಇ, ಈಸ್ 3 × 10³. ಡೆಲ್ಟಾ ಎಸ್ ವ್ಯಾಲ್ಯೂ ಈಸ್ ಏರಿಯಾ, ಏರಿಯಾ ವ್ಯಾಲ್ಯೂ ಇಟ್ ಈಸ್ 10⁻². ಇಂಟು ಕಾಸ್ 60 ಹಾಕ್ಕೊಳ್ಬೇಕು, ಇಂಟು ಕಾಸ್ 60, ಕಾಸ್ 60. ಹಾಗಾದರೆ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ 3 × 10⁻¹ ಇಂಟು ಕಾಸ್ 60 ವ್ಯಾಲ್ಯೂ ಹಾಫ್. ಹಾಗಾದರೆ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ 15 Nm² ಪರ್ ಕೊಲೂಂಬ್ ಅನ್ನೋ ಅರ್ಥ ಬರುತ್ತೆ. ಸೊ ಫೈನಲ್ ಆನ್ಸರ್ ಏನಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ದ ಸೆಕೆಂಡ್ ಸಿಚುವೇಶನ್ ಅದು 15 SI units ಆಗುತ್ತೆ. ಇಷ್ಟು ಕ್ಯಾಲ್ಕುಲೇಷನ್ಸನ್ನು ಸ್ಟೂಡೆಂಟ್ಸು ಎಕ್ಸಾಮ್ ಪರ್ಪಸ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ಸೈಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ದ ಡೈಪೋಲ್. ಈಗ ಈ ಡ್ರಾಯಿಂಗಲ್ಲಿ ನೀವು ಏನು ನೋಡ್ಬೋದಪ್ಪ ಅಂತಂದರೆ ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲಿ. ಸೊ ಲೆಟ್ ಮೀ ಬಿಲೀವ್ ಆಲ್ ದಿ ಸ್ಪೇಸ್ ಈಸ್ ವಿತ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ವೆಕ್ಟರ್ನ ಅಂತ ನಾನೇನು ಈ ಕಡೆ ಹೀಗೆ ಬರೆದಿದ್ದೇನೆ ಅದರ ಅರ್ಥ ಇಲ್ಲೆಲ್ಲ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋ ಅರ್ಥ. ಈಗ ನಾನು ಇದರೊಳಗೊಂದು ಡೈಪೋಲನ್ನು ಈ ರೀತಿಯಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ, ಒಂದು ಬದಿಯಲ್ಲಿ −Q ಚಾರ್ಜ್ ಇದೆ, ಇನ್ನೊಂದು ಬದಿಯಲ್ಲಿ +Q ಚಾರ್ಜ್ ಇದೆ. ಈ ಥರ ಇಡ್ತಿದ್ದ ಹಾಗೇನೆ ಏನಾಗ್ತದೆ ಅಂತಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ +Q ಚಾರ್ಜನ್ನು ಪುಷ್ ಮಾಡುತ್ತೆ ವಿತ್ ಸಮ್ ಫೋರ್ಸ್ F+,
ಮೀನ್ ಟೈಮ್ ಈ ನೆಗೆಟಿವ್ ಚಾರ್ಜನ್ನು ಅಟ್ರ್ಯಾಕ್ಟ್ ಮಾಡ್ಕೊಳತ್ತೆ ಅಂತಂದರೆ ಪುಲ್ ಮಾಡ್ಕೊಳತ್ತೆ ವಿತ್ ಫೋರ್ಸ್ ಎಫ್ ಮೈನಸ್. ಎಫ್ ಪ್ಲಸ್ ಮತ್ತು ಎಫ್ ಮೈನಸ್ ಸೇಮ್ ಇರಬೇಕು ಅಂತಂದರೆ ಈ ಡೈಪೋಲ್ ಲೆಂಗ್ತ್ ಇದೆಯಲ್ಲ ಅದು ಟೂ ಶಾರ್ಟ್, ತುಂಬ ಚಿಕ್ಕದಾಗಿ ಇರಬೇಕಾಗತ್ತೆ, ಸ್ಮಾಲ್ ಡೈಪೋಲ್ಸ್ಗಳು ಆಗಿರಬೇಕಾಗತ್ತೆ. ಈ ಥರದ್ದೊಂದು ಸಿಚುವೇಷನ್ ಇತ್ತು ಅಂತಾದರೆ ಈ ಡೈಪೋಲ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ರೊಟೇಟ್ ಆಗುತ್ತೆ, ಸ್ವಲ್ಪ ತಿರುಗತ್ತೆ, ಟಿಲ್ ಇಟ್ ಅಚೀವ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ಹೀಗೆ ತಿರುಗತ್ತೆ, ಇಟ್ ರೊಟೇಟ್ಸ್ ಟಿಲ್ ಅಚೀವ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸ್ವಲ್ಪ ಕೆಲವೊಮ್ಮೆ ಆಸಿಲೇಟ್ ಆಗ್ಬೋದು, ಆಗ್ಬಿಟ್ಟು ತಮ್ಮ ಪೊಸಿಷನ್ಗೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದು ನಿಲ್ಲತ್ತೆ. ಹಾಗಾದರೆ ಸೊ ಈಗ ನಾನು ಈ ಡ್ರಾಯಿಂಗಿಂದ ಏನು ಫೈಂಡ್ ಔಟ್ ಮಾಡ್ತೀನಿ, ಟಾರ್ಕಿಗೆ ಒಂದು ಈಕ್ವೇಷನನ್ನು ಫೈಂಡ್ ಔಟ್ ಮಾಡ್ತೀನಿ. ಇನ್ನೊಮ್ಮೆ ಇಲ್ಲೊಂದು ಸಣ್ಣ ವಿಚಾರ ಹೇಳ್ತೇನೆ, ಕೆಲವೊಮ್ಮೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಹೀಗೆ ಬರ್ಬೋದು. ಸೊ ವಾಟ್ ಹ್ಯಾಪನ್ಸ್ ಟು ದ ಡೈಪೋಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ಬೋದು. ಸೊ ಯುವರ್ ಆನ್ಸರ್ ಮಸ್ಟ್ ಬಿ ಇಟ್ ರೊಟೇಟ್ಸ್. ಟಾರ್ಕ್ ಆ್ಯಕ್ಟ್ ಆಗುತ್ತೆ ಇದ್ರ ಮೇಲೆ ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಟಿಲ್ ಇಟ್ ಅಚೀವ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಈ ಪೋರ್ಷನಲ್ಲಿ ಟಾರ್ಕ್ನ ಡೆಫಿನೇಷನನ್ನು ನಾವು ಫೀಲ್ ಮಾಡ್ಬೋದು. ಟಾರ್ಕ್, ಟಾರ್ಕ್ ಈಸ್ ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸಸ್ ಮಲ್ಟಿಪ್ಲೈಡ್ ಬೈ ಏದರ್ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಯಾವುದಾದ್ರೂ ಒಂದು ಫೋರ್ಸ್ ಏನಿದೆ ಅದನ್ನು ಬರೆದುಕೊಳ್ಬೋದು. ಟಾರ್ಕ್ ಅಥವಾ ಕಪಲ್ ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ನೋಡ್ಬೋದು, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್. ಹಾಗಾದರೆ ಸೊ ಈ ಪಿಕ್ಚರಲ್ಲಿ ನಾನೀಗ ಏನು ಬರಿತಾ ಇದ್ದೇನೆ, ಇದು ನಮಗೆ ಡೈಪೋಲ್ ಆಗುತ್ತೆ, ಇದು ಡೈಪೋಲ್. ಹೀಗಿದ್ದರೆ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಹಾಗಿದ್ರೆ ಸೊ ನಾನು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದೆ ಹೀಗೆ. ಲೆಟ್ ಮೈ ಅಸ್ಯೂಮ್ ದಿಸ್ ಆ್ಯಂಗಲ್ ಇಸ್ ಥೀಟಾ, ಇದು ಓರಿಯೆಂಟೇಷನ್ ಆ್ಯಂಗಲ್ ಆಗ್ತದೆ. ಸೊ ಡೈಪೋಲ್ ಮೊಮೆಂಟ್ ವೆಕ್ಟ್ರ್ ಏನಿದೆ, ಸೊ ಡೈಪೋಲ್ ಮೊಮೆಂಟ್ ವೆಕ್ಟ್ರ್ ಇಲ್ಲಿರುತ್ತೆ, ಮೈ ಯಾವ ಕಡೆಯಿಂದ ಯಾವ ಕಡೆಗೆ, ಈ ಬದಿಯಿಂದ ಮೈನಸ್ ಕ್ಯೂವಿಂದ ಪ್ಲಸ್ ಕ್ಯೂ ಕಡೆಗೆ ಡೈಪೋಲ್ ಮೊಮೆಂಟ್ ವೆಕ್ಟರ್ ಇರುತ್ತೆ. ಹಾಗಾದರೆ ಡೈಪೋಲ್ ಮೊಮೆಂಟ್ ವೆಕ್ಟರ್ ಏನಿದೆ, ಸೊ ದಟ್ ಈಸ್ ಮೇಕಿಂಗ್ ಸಮ್ ಆ್ಯಂಗಲ್ ವಿತ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆ ಆ್ಯಂಗಲನ್ನು ನಾವು ಯೂಶ್ವಲಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ, ಆ್ಯಂಡ್ ದಟ್ ಆ್ಯಂಗಲ್ ಈಸ್ ಥೀಟಾ. ಹೀಗೆ ಬರೀಬೋದು, ಈ ಥೀಟಾ ಅನ್ನೋ ಅರ್ಥದಲ್ಲಿ ಬರ್ಕೊಂಡಿದ್ದೇನೆ, ಇಲ್ಲಿದೆ ಥೀಟಾ ಅಂತೇಳಿ. ಹಾಗಾದರೆ ಸೊ ಆ ಥೀಟಾನ ನಾನಿಲ್ಲಿ ಬರೆದಿಟ್ಕೊಂಡಿದ್ದೇನೆ, ಇಲ್ಲಿದೆ ಆ ಥೀಟಾ. ಸೊ ನೆಕ್ಸ್ಟ್ ನಾನೀಗ ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಈ ಈಕ್ವೇಷನನ್ನು ಹೀಗೆ ವರ್ಕೌಟ್ ಮಾಡ್ತೇನೆ. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದೇನಿದೆ ಬಿಟ್ವೀನ್ ದ ಟೂ ಫೋರ್ಸಸ್, ಎಲ್ಲಿದೆ ಫೋರ್ಸಸ್ಸು, ಒಂದು ಫೋರ್ಸ್ ಇಲ್ಲಿದೆ, ಇನ್ನೊಂದು ಫೋರ್ಸ್ ಇಲ್ಲಿದೆ, ಎರಡು ಫೋರ್ಸ್. ಹಾಗಾದರೆ ಎರಡೂ ಫೋರ್ಸ್ನ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಅಂತಂದರೆ ಇದಾಯಿತು, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಯಿತು ಇದು. ಈ ಲೆಂಗ್ತ್ ಆಫ್ ದ ಡೈಪೋಲ್ ಏನಿದೆ ಅದು 2a ಆಗಿರುತ್ತೆ. ಹಾಗಾಗಿ ನಾನೇನು ಬರಿಬೋದು ಅಂತಂದರೆ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಅಪೋಸಿಟ್ ಸೆಗ್ಮೆಂಟ್, ಲೆಂಗ್ತ್ ಆಫ್ ದ ಅಪೋಸಿಟ್ ಸೆಗ್ಮೆಂಟ್ ಡಿವೈಡ್ ಬೈ ಹೈಪಟನಸ್. ಸೊ ದಟ್ ಈಸ್ ಈಕ್ವಲ್ಸ್ ಅಪೋಸಿಟ್ ಸೆಗ್ಮೆಂಟ್ ಲೆಂಗ್ತ್ ನನಗೆ ಬೇಕು, ಅದೇ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನುವಂಥದ್ದು, ಡಿವೈಡ್ ಬೈ ಹೈಪಟನಸ್ ವಿಚ್ ಇಸ್ 2a. ಹಾಗಾದರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸು, ಅದು ಏನಾಗುತ್ತೆ ಅಂತಂದರೆ ಅದು 2a ಸೈನ್ ಥೀಟಾ ಆಗುತ್ತೆ. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದು 2a ಸೈನ್ ಥೀಟಾ ಆಗುತ್ತೆ. ಈಗ ಈ ಟಾರ್ಕಲ್ಲಿ ನನಗೆ ಈ ಫ್ಯಾಕ್ಟ್ ಏನಿದೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು ಸಿಕ್ತು, 2a ಸೈನ್ ಥೀಟಾ ಅನ್ನೋದು ಗೊತ್ತಾಯಿತು. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಏನಿದೆ ಇದು, ಇದೇನಾಗುತ್ತೆ ಅಂತಂದರೆ ಸೊ ನಾವು ಒಂದು ಫಂಡಮೆಂಟಲ್ ಈಕ್ವೇಷನ್ ಇದೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡಿಂದ ಗೊತ್ತಿರುವಂಥದ್ದು, ಇಟ್ ಈಸ್ ಅ ಫೋರ್ಸ್ ಡಿವೈಡ್ ಬೈ ಚಾರ್ಜ್ ಅಂತೇಳಿ. ಅಥವಾ ನಾನೇನು ಬರೀಬೋದು, ಫೋರ್ಸ್ ಈಸ್ ಈಕ್ವಲ್ಸ್ ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಅರ್ಥದಲ್ಲಿ ಬರೀಬೋದು. ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡ್ರೆ ಇದಕ್ಕೆ, ಸೊ ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ಗೆ ಯೂಸ್ ಮಾಡಿಕೊಂಡ್ರೆ ಆವಾಗ ಟಾರ್ಕ್ ಏನಿದೆ ಆ ಟಾರ್ಕ್ಗೆ ಟೌ ಈಸ್ ಈಕ್ವಲ್ಸ್ ನಾನೇನು ಬರೀಬೋದು,
ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಟೂ ಎ ಸೈನ್ ಥೀಟಾ. ಇದು ಒಂದು. ಇನ್ನೊಂದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ವಿಚ್ ಇಸ್ ಕ್ಯೂ ಇನ್ ಟು ಇ, ಇದನ್ನು ಬರೀಬೋದು. ಬಟ್ ಇನ್ನೊಂದು ವಿಚಾರ ನಾವಿಲ್ಲಿ ಹೇಳ್ಬೋದು, ಟೂ ಎ ಇಂಟು ಕ್ಯೂ ಏನಿದೆ, ಟೂ ಎ ಇಂಟು ಕ್ಯೂ, ದಿಸ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೊಮೆಂಟ್ ಪಿ. ಹಾಗಾದರೆ ಟಾರ್ಕ್ ಈಸ್ ಈಕ್ವಲ್ಸ್ ಏನಾಯಿತು, ಈ ಟೂ ಎ ಮತ್ತು ಕ್ಯೂ ಸೇರಿ ಪಿ ಆಗುತ್ತೆ. ಹಾಗಾದರೆ ಪಿ ಇ ಸೈನ್ ಥೀಟಾ ಅನ್ನೋದನ್ನು ಬರೀಬೋದು, ಪಿ ಇ ಸೈನ್ ಥೀಟಾ ಅನ್ನೋದನ್ನು ಬರೀಬೋದು. ಇಲ್ಲಿ ಒಂದು ಗಮನಿಸಬೇಕು, ಪಿ ಅನ್ನೋದು ವೆಕ್ಟರ್, ಇ ಅನ್ನೋದು ವೆಕ್ಟರ್. ಹಾಗಾದರೆ ಈಗ ನಾವು ಈ ಟೌ ಅನ್ನೋದನ್ನು ಹೇಗೆ ವೆಕ್ಟರಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಇದಕ್ಕೆ ನಾನು ಏನು ಮಾಡ್ಬೋದಪ್ಪ ಅಂತಂದರೆ, ಸೊ ಟೌ ವೆಕ್ಟರ್ ಈಸ್ ಈಕ್ವಲ್ಸ್ ಪಿ ಇ ಸೈನ್ ಥೀಟಾ ಇಂಟು ಸಮ್ ಎನ್ ವೆಕ್ಟರ್ ಅನ್ನೋ ಅರ್ಥದಲ್ಲಿ ಬರೀಬೋದು. ಈ ಎನ್ ವೆಕ್ಟರ್ ಎಲ್ಲಿದೆ ಎಲ್ಲಿದೆ ಅಂತಂದರೆ, ನಮ್ಮ ಡ್ರಾಯಿಂಗಲ್ಲಿ ಈ ಡೈಪೋಲ್ ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಹಾಗಾದರೆ ಈ ಮಿಡ್ಲಲ್ಲಿ ಟಾರ್ಕ್ ವೆಕ್ಟರ್ ಏನಿದೆ ಅದು ನಮ್ಮ ಕಡೆಗೆ ಆ್ಯಕ್ಟ್ ಆಗ್ತಾ ಇರುತ್ತೆ ಹೀಗೆ. ಸೊ ಹಾಗಾದರೆ ಸೊ ಡೈಪೋಲ್ ಮೊಮೆಂಟ್ ವೆಕ್ಟರ್ ಇದು ಯಾವುದು ಟಾರ್ಕ್ ಅನ್ನೋವಂಥ ವೆಕ್ಟರ್ ಏನಿದೆ ಅದು ನಮ್ಮ ಕಡೆಗೆ ಇರುತ್ತೆ. ಇದನ್ನು ನಾವು ಈ ಡ್ರಾಯಿಂಗಲ್ಲಿ ತಿಳ್ಕೊಳ್ಬೋದು ಅಥವಾ ಈ ಈಕ್ವೇಷನ್ ತಿಳ್ಕೊಬೋದು. ಸೊ ಈ ಥರ ಬರೆದಿದ್ದೀನಿ. ಈ ಥರ ಬರೆದ್ರೆ ಈಗೇನಾಯಿತು, ಪಿ ಇ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ಇದೆ. ಹಾಗಾದರೆ ಸೊ ಈಗ ನನ್ನ ನೆಕ್ಸ್ಟ್ ನೊಟೇಷನನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಯು ಮಸ್ಟ್ ನೋ ಒನ್ ಥಿಂಗ್, ಎ ಕ್ರಾಸ್ ಬಿ ಇದ್ದರೆ ನಮ್ಮ ಡೆಫಿನೇಷನ್ನು ಹೇಗೆ ಬರೀತಾ ಇರ್ತೇವೆ, ಇಟ್ ಈಸ್ ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಡೆಫಿನೇಷನ್ ಆಫ್ ಕ್ರಾಸ್ ವೆಕ್ಟ್ರಿಂದ, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ಗೆ ಏನು ನಾನು ಬರಿತೀನಿ ಅದರಿಂದ ಬರೀಬೋದಾಗತ್ತೆ ಹೀಗೆ. ಹಾಗಾದರೆ ಟಾರ್ಕಿಗೆ ಈ ಡೆಫಿನೇಷನ್ನ ಬಳಸ್ಕೊಂಡು ಹೇಗೆ ಬರಿಬೋದು ಅಂತಂದರೆ, ವಿಚ್ ಈಸ್ ಟೌ ಈಸ್ ಈಕ್ವಲ್ಸ್ ಎ ಬಿ ಸೈನ್ ಥೀಟಾ ಇರೋ ರೀತಿಯಲ್ಲಿ ಪಿ ಇ ಸೈನ್ ಥೀಟಾ ಇದೆ ಮತ್ತು ಎನ್ ಕ್ಯಾಪ್ ಇದೆ. ಹಾಗಾದರೆ ಸೊ ಎ ಕ್ರಾಸ್ ಬಿ ಅಂತಂದರೆ ಇಟ್ ಇಸ್ ಪಿ ಕ್ರಾಸ್ ಇ ಅನ್ನೋ ಅರ್ಥದಲ್ಲಿ ಆಗತ್ತೆ. ಹಾಗಾದರೆ ಸೊ ಟೌ ಈಸ್ ಈಕ್ವಲ್ಸ್ ಪಿ ಕ್ರಾಸ್ ಇ, ಹಾಗೆ ವೆಕ್ಟರ್ ನೊಟೇಷನ್ಸಲ್ಲಿ ನಾವು ಬರೀಬೋದು. ಅಲ್ಲಿಗೆ ಟೌ ಈಸ್ ಈಕ್ವಲ್ಸ್ ಪಿ ಕ್ರಾಸ್ ಇ ಅಂಥೇಳಿ ಆಯಿತು. ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಟಾರ್ಕ್ ಆನ್ ಡೈಪೋಲ್. ನೋಡಿ, ಒಂದು ಸಿಚುವೇಶನ್ ಹೀಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಡೈರೆಕ್ಷನ್ನಲ್ಲಿ ಇದ್ದರೆ ಡೈಪೋಲ್ ಮೊಮೆಂಟ್ ಕೂಡ ಇದೇ ಡೈರೆಕ್ಷನಲ್ಲಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಹೀಗಿದ್ದರೆ ಡೈಪೋಲ್ ಮೊಮೆಂಟ್ ಕೂಡ ಇದೇ ಡೈರೆಕ್ಷನಲ್ಲಿ ಇರುತ್ತೆ ಪಿ ವೆಕ್ಟರ್. ಈ ಥರದ್ದು ಒಂದು ಸಿಚುವೇಶನ್ ಇತ್ತು ಅಂತಾದರೆ, ಇಲ್ಲಿ ಇ ಪ್ಯಾರಲಲ್ ಟು ಪಿ ಅಥವಾ ಥೀಟಾ ಇಸ್ ಈಕ್ವಲ್ಸ್ ಝೀರೋ. ಯಾವಾಗ ಥೀಟಾ ಝೀರೋ ಆಯಿತು ಆವಾಗ ಟೌ ಈಸ್ ಈಕ್ವಲ್ಸ್ ಪಿ ಇ ಸೈನ್ ಥೀಟಾ ಅಥವಾ ಟೌ ಈಸ್ ಈಕ್ವಲ್ಸ್ ಪಿ ಇ ಸೈನ್ ಝೀರೋ. ಸೈನ್ ಝೀರೋ ವ್ಯಾಲ್ಯೂ ಝೀರೋ ಆಗುತ್ತೆ. ಹಾಗಾದರೆ ವ್ಯಾಲ್ಯೂ ಆಫ್ ಟೌ ಈಸ್ ಝೀರೋ, ನೋ ಟಾರ್ಕ್ ವಿಲ್ ಆ್ಯಕ್ಟ್ ಅನ್ನೋ ಅರ್ಥದಲ್ಲಿ ಸಿಗತ್ತೆ. ಎರಡನೇ ಸಿಚುವೇಶನಿಗೆ ಬರೋಣ. ಸೊ ಎರಡನೇ ಸಿಚುವೇಶನಲ್ಲಿ ಡೈಪೋಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದ್ದಾವೆ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಹೀಗೆ ಇದೆ, ಡೈಪೋಲ್ ಏನಿದೆ ಅದು ಈ ಥರ ಓರಿಯೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಹೀಗಿದೆ, ಇಲ್ಲಿ ಮೈನಸ್ ಕ್ಯೂ ಇದೆ ಮತ್ತು ಇಲ್ಲಿ ಪ್ಲಸ್ ಕ್ಯೂ ಇದೆ. ಡೈಪೋಲ್ ಮೊಮೆಂಟ್ ವೆಕ್ಟರ್ ಹೀಗಿರುತ್ತೆ, ಪಿ ವೆಕ್ಟರ್. ಈ ಸಿಚುವೇಶನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈಪೋಲ್ ಮೊಮೆಂಟ್ ವೆಕ್ಟರ್ ಅಥವಾ ವ್ಯಾಲ್ಯೂ ಆಫ್ ಥೀಟಾ ಈಸ್ 90 ಡಿಗ್ರಿ. ವ್ಯಾಲ್ಯೂ ಆಫ್ ಥೀಟಾ 90 ಡಿಗ್ರಿ. ಯಾವಾಗ ವ್ಯಾಲ್ಯೂ ಆಫ್ ಥೀಟಾ 90 ಡಿಗ್ರಿ ಆಯಿತು ಆವಾಗ ಟೌ ಟಾರ್ಕ್ ಈಸ್ ಈಕ್ವಲ್ಸ್ ಇಟ್ ಈಸ್ ಪಿ ಇ ಇಂಟು ಸೈನ್ 90. ಸೈನ್ 90 ವ್ಯಾಲ್ಯೂ 1, ಹಾಗಾಗಿ ಏನಾಯಿತು ಪಿ ಇ ಅಂಥೇಳಿ ಬರುತ್ತೆ. ಅಲ್ಲಿಗೆ ನಮಗೆ ಒಂದು ರಿಸಲ್ಟ್ ಸಿಗ್ತದೆ, ಟೌ ಈಸ್ ಈಕ್ವಲ್ಸ್ ಪಿ ಇ. ಹಿಂದಿನ ಸಿಚುವೇಶನಲ್ಲಿ ಅದು ಝೀರೋ ಆಗಿತ್ತು ಪ್ಯಾರಲಲ್ ಇದ್ದಾಗ, ಇ ವೆಕ್ಟ್ರ್ ಪಿ ವೆಕ್ಟ್ರ್ ಪ್ಯಾರಲಲ್ ಇದ್ದಾಗ ಟಾರ್ಕ್ ಝೀರೋ. ಬಟ್ ಯಾವಾಗ ಅವೆರಡು ಪರ್ಪೆಂಡಿಕ್ಯುಲರ್ ಇರ್ತವೆ ಟಾರ್ಕು ಪಿ ಇ ಆಯಿತು. ಇನ್ನೊಂದು ಸಿಚುವೇಶನನ್ನು ನೋಡ್ಬೋದು. ಸೊ ಥರ್ಡ್ ಸಿಚುವೇಶನ್, ಥರ್ಡ್ ಸಿಚುವೇಶನಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಏನಿದೆ ಅದು ಆ್ಯಸ್ ಯೂಶುವಲ್ ಹಾಗೇ ಇದೆ ಹಾಗೇ ಇದೆ. ಈ ಡೈಪೋಲ್ ಮೊಮೆಂಟ್ ವೆಕ್ಟರ್ನ ನಾನು ರಿವರ್ಸ್ ಬರೆದುಕೊಂಡಿರ್ತೇನೆ ಹೀಗೆ. ಇಲ್ಲಿ
ಮೈನಸ್ ಕ್ಯೂ ಮತ್ತು ಇಲ್ಲಿ ಪ್ಲಸ್ ಕ್ಯೂ ಹೀಗಿದೆ. ಇಲ್ಲಿ ಡೈಪೋಲ್ ಮೊಮೆಂಟ್ ವೆಕ್ಟರ್ ಹೀಗೆ ಓರಿಯೆಂಟ್ ಆಗಿದೆ. ಅಂದರೆ ಇದರ ಅರ್ಥ ಏನಾಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೊಮೆಂಟ್ ವೆಕ್ಟರ್ ಮಧ್ಯದಲ್ಲಿರುವಂಥ ಆ್ಯಂಗಲ್ 180 degrees ಆಗುತ್ತೆ. ಸೊ ಯಾವಾಗ ಅದು 180 degrees ಆಯಿತು, ಇಟ್ ಈಸ್ ವೆರಿ ಸಿಮಿಲರ್ ಟು ಥೀಟಾ ಈಸ್ ಈಕ್ವಲ್ 0 ಅನ್ನೋ ರಿಸಲ್ಟೇ ನಮಗೆ ಮತ್ತೆ ಬರುತ್ತೆ. ಹಾಗಾದರೆ ಸೊ ಟಾರ್ಕ್ ಇನ್ ದಿಸ್ ಕೇಸ್ ಈಸ್ ಒನ್ ಮೋರ್ ಟೈಮ್ ವಿಚ್ ಈಸ್ 0. ಅಲ್ಲಿಗೆ ಇದು ಮಿನಿಮಮ್ ವ್ಯಾಲ್ಯೂ ಆಫ್ ಟಾರ್ಕ್ ಅನ್ನೋದಕ್ಕೆ ಆನ್ಸರ್ ಆಯಿತು ಈ ಎರಡು ಸಿಚುವೇಷನ್ಸಲ್ಲಿ. ಮತ್ತೆ ಸಿಚುವೇಷನ್ ಏನಿದೆ, ಪರ್ಪೆಂಡಿಕ್ಯುಲರು ಇಲ್ಲಿ ಮ್ಯಾಕ್ಸಿಮಮ್ ಟಾರ್ಕ್ ಅವೈಲಬಲ್ ಆಗಿರುತ್ತೆ ಅನ್ನೋದನ್ನು ಹೇಳ್ಬೋದು. ಈ ಸ್ಪೆಷಲ್ ಕೇಸಸ್ಸನ್ನು ಸ್ಟೂಡೆಂಟ್ಸು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಓದ್ಕೊಂಡಿದ್ರೆ ಒಳ್ಳೆಯದು, ತಿಳ್ಕೊಂಡಿದ್ರೆ ಒಳ್ಳೆಯದು. ಪ್ರಾಬ್ಲಮ್ 1.10 ಫ್ರಮ್ NCERT ಬುಕ್. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೊಮೆಂಟ್ 4 × 10⁻⁹ ಕುಲುಂ ಮೀಟರ್ ಈಸ್ ಅಲೈನ್ಡ್ 30 degrees ವಿತ್ ದ ಡೈರೆಕ್ಷನ್ ಆಫ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್ 5 × 10⁴ ನ್ಯೂಟನ್ ಪರ್ ಕುಲುಂ. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಡೈಪೋಲ್. ಸೊ ಇಲ್ಲಿ ಟಾರ್ಕ್ ಆ್ಯಕ್ಟಿಂಗ್ ದ ಡೈಪೋಲ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಮತ್ತು ನಮಗೆ ಕೊಟ್ಟಂಥ ವ್ಯಾಲ್ಯೂಸ್ ಏನೇನಿದೆ ಅದು ಯಾವುದು ಅನ್ನೋದಾದರೆ, ಡೈಪೋಲ್ ಮೊಮೆಂಟನ್ನು ಕೊಟ್ಟಿದ್ದಾರೆ. ಸೊ ಡೈಪೋಲ್ ಮೊಮೆಂಟ್ನ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, ದಟ್ ಇಸ್ ಪಿ ವಿಚ್ ಈಸ್ 4 × 10⁻⁹ ಕೂಲು ಮೀಟರ್ ಇಷ್ಟು ಬರುತ್ತೆ. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಏನಿದೆ ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ 5 × 10⁴ ನ್ಯೂಟನ್ ಪರ್ ಕೂಲುಂ ಅದು ಕೊಟ್ಟಿದ್ದಾರೆ. ಮತ್ತು ಇವೆರಡರ ಮಧ್ಯದಲ್ಲಿರುವಂಥ ಆ್ಯಂಗಲ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಪಿ ವೆಕ್ಟರ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ, ಅದು 30 degrees ಆಗಿದೆ. ಇಸ್ ಅಲೈನ್ಡ್ ಅತ್ 30 degrees ಅಂತಂದರೆ ಈ ಅರ್ಥ, ಇ ಮತ್ತು ಪಿ ಮಧ್ಯದಲ್ಲಿರುವಂಥ ಆ್ಯಂಗಲು 30 degrees ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಾಗಾದರೆ ಟಾರ್ಕ್ ಏನಿದೆ ಅದಕ್ಕೆ ನಾನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ, ಟಾರ್ಕ್ ಟೌ ಈಸ್ ಈಕ್ವಲ್ಸ್ ಪಿ ಇ ಸೈನ್ ಥೀಟಾ ಫಾರ್ಮುಲನ್ನು ಬರೆದುಕೊಳ್ತೇನೆ. ನೆಕ್ಸ್ಟ್ ಸಬ್ಸ್ಟ್ಯೂಷನ್ನ ಮಾಡ್ಕೊಳ್ತೇನೆ. ಟೌ ಈಸ್ ಈಕ್ವಲ್ಸ್ ಪಿ ವ್ಯಾಲ್ಯೂ ಈಸ್ 4 × 10⁹ ಮಲ್ಟಿಪ್ಲೈಡ್ ಬೈ ಇ ವ್ಯಾಲ್ಯೂ ವಿಚ್ ಈಸ್ 5 × 10⁴ ಮಲ್ಟಿಪ್ಲೈಡ್ ಬೈ ಸೈನ್ 30. ಈ ಸಬ್ಸ್ಟ್ಯೂಷನ್ ಸ್ಟೆಪ್ ಇರಬೇಕಾಗತ್ತೆ. ಸೊ ಟೌ ಈಸ್ ಈಕ್ವಲ್ಸ್, ಕೊನೆಯದಾಗಿ ನಾನು ಇಲ್ಲಿ ನೋಡ್ಬೋದು, ಈ ಸೈನ್ 30 ಏನಿದೆ ಇದರ ವ್ಯಾಲ್ಯೂ ಹಾಫ್. ಇದು ಯಾವಾಗ ಹಾಫ್ ಆಯಿತು, ಇದು 2 ಆಯಿತು, 2 × 5 = 10. ಸೊ 10 × 10⁹ × 10⁴ ಅಂಥೇಳಿ ಬರೀತೇನೆ. ಹಾಗಾದರೆ ಟೌ ಈಸ್ ಈಕ್ವಲ್ಸ್ 10⁹ ಮತ್ತು ಇದು 10⁻⁹ ಇದೆ. ಸೊ 10⁻⁹ ಮತ್ತು 10⁻⁵ ಆಗತ್ತೆ. ಹಾಗಾದರೆ 10⁻⁴ ನ್ಯೂಟನ್ ಮೀಟರ್ ಅನ್ನೋ ಅರ್ಥದಲ್ಲಿ ನನಗೆ ಈ ಟಾರ್ಕ್ ಸಿಗುತ್ತೆ. ಸೊ ವ್ಯಾಲ್ಯೂ ಆಫ್ ಟಾರ್ಕ್ ಎಷ್ಟಪ್ಪ ಅಂತಂದರೆ 10⁻⁴ ನ್ಯೂಟನ್ ಮೀಟರ್ ಆಗುತ್ತೆ. ನೆನಪಿಲ್ಲ, ಇಲ್ಲಿ ಡೈರೆಕ್ಷನ್ ನಮಗೇನು ಕೇಳಿಲ್ಲ. ಸೊ ಡೈರೆಕ್ಷನ್ ಇಲ್ಲದೆ ನಾನು ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಸೊ ಇದಿಷ್ಟು ಪ್ರಾಬ್ಲಮ್ 1.10. ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂಡರ್ ದ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್. ಇಲ್ಲಿ ನಮಗೆ ಮೇಜರ್ ಆಗಿ 3 ರೀತಿ ಡೆಫಿನೇಷನ್ಸ್ಗಳು ಸಿಗ್ತವೆ, ನೋಡೋಣ ಅವು ಯಾವ್ಯಾವು ಅಂಥೇಳಿ. ಸೊ ಫಸ್ಟ್ ಒನ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಸೊ ನಮ್ಮ ಹತ್ರ ಒಂದು ಲೆಂಗ್ತಿ ಆದಂಥ ಒಂದು ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಬೋದು. ಇದ್ರ ಮೇಲೆ ಚಾರ್ಜಸ್ಗಳ ಅಕ್ಯುಮುಲೇಷನ್ ಆಗಿದೆ, ಒಂದಷ್ಟು ಚಾರ್ಜ್ ಇದ್ರ ಮೇಲೆ ಅಕ್ಯುಮುಲೇಟ್ ಆಗಿದೆ ಅಂಥೇಳಿ ಅಂದ್ಕೊಳ್ಳೋಣ. ಹೀಗೆ ಇದೆ. ಸೊ ಲೆಟ್ ಮೀ ಅಸ್ಯೂಮ್ ಎ ಸ್ಮಾಲ್ ಪೋರ್ಷನ್, ಒಂದು ಸ್ವಲ್ಪ ಲೆಂಗ್ತನ್ನು ಮಾತ್ರ ಕನ್ಸಿಡ್ರೇಷನಿಗೆ ತೊಗೊಳ್ತೇನೆ. ಆ್ಯಂಡ್ ದಿಸ್ ಲೆಂಗ್ತ್
is delta L. And ಈ ಪೋರ್ಷನಲ್ಲಿ ಇರುವಂಥ ಚಾರ್ಜ್ ಏನಿದೆ ಅದು ಡೆಲ್ಟಾ ಕ್ಯೂ. ಹೀಗಿದ್ದಾಗ ನಾನು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನಿದೆ ಅದಕ್ಕೆ ಲ್ಯಾಮ್ಡಾ ಇಸ್ ಈಕ್ವಲ್ಸ್ ಅಂತ ಬರೆದು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಎಲ್ ಅಂದರೆ ಚಾರ್ಜ್ ಡಿವೈಡ್ ಬೈ ಲೆಂಗ್ತ್ ಅನ್ನೋ ಅರ್ಥದಲ್ಲಿ ಬರೀಬೋದು. ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅನ್ನೋದಕ್ಕಾಯಿತು. ಇದಕ್ಕೆ ಯೂನಿಟ್ ಏನು ಅನ್ನೋದನ್ನು ನಾವು ನೋಡಬೇಕು ಅಂತಾದರೆ ಇಲ್ಲಿ ನೋಡಿ ಚಾರ್ಜ್ ಡಿವೈಡ್ ಬೈ ಲೆಂಗ್ತ್ ಅನ್ನೋದಿದೆ. ಹಾಗಾದರೆ ಸೊ ಎಸ್ ಐ ಯೂನಿಟ್ ನಾವು ಬರೀಬೇಕು ಅಂತಾದರೆ ಇದಕ್ಕೆ ಎಸ್ ಐ ಯೂನಿಟ್ ಇಟ್ ಈಸ್ ಕೊಲೂಂಬ್ ಪರ್ ಮೀಟರ್ ಅಂಥೇಳಿ ಬರುತ್ತೆ. ಸೊ ಈ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನಿದೆ ಅದಕ್ಕೆ ಯೂನಿಟ್ಟು ಕೊಲೂಂಬ್ ಪರ್ ಮೀಟರ್ ಆಯಿತು. ಇದು ಮೊದಲನೇದು. ಎರಡನೇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಏರಿಯಾ ಇದೆ ಅಂತೇಳಿ ಅಂದ್ಕೊಳ್ಳೋಣ. ಸೊ ಇಟ್ ಮೇ ಬಿ ಆಫ್ ಎನಿ ಶೇಪ್ ಹೇಗಾದರೂ ಇರ್ಬೋದು ಅದು. ಸೊ ನಾವು ಇಲ್ಲಿ ಒಂದು ಈ ರೀತಿಯಲ್ಲಿರುವಂಥ ಒಂದು ಶೇಪಲ್ಲಿರುವಂಥ ಒಂದು ಆಬ್ಜೆಕ್ಟನ್ನು ತೊಗೊಂಡಿದ್ದೇನೆ ಮತ್ತು ಇದ್ರ ಮೇಲೆಲ್ಲ ಒಂದಷ್ಟು ಚಾರ್ಜ್ ಇದ್ದಾವೆ. ಈ ಚಾರ್ಜ್ ಇದೆ, ಪ್ಲಸ್ 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 ಅನ್ನೋವಂಥ ಚಾರ್ಜ್ ಇದೆ. ನಾನು ಒಂದು ಸ್ಮಾಲ್ ರೀಜನನ್ನು ಕನ್ಸಿಡ್ರೇಷನಿಗೆ ತೊಗೊಂಡ್ರೆ, ಈ ರೀಜನ್ ತೊಗೊಂಡ್ರೆ, ಈ ರೀಜನ್ ಏನಿದೆ, ಈ ರೀಜನ್ನ ಏರಿಯಾ ಡೆಲ್ಟಾ ಎಸ್ ಅಥವಾ ಡೆಲ್ಟಾ ಎ, ನೀವು ಯಾವ ರೀತಿಯಲ್ಲಾದರೂ ಸಿಂಬಲ್ನ ಬರೀಬೋದು. ಸೊ ಇದು ಏರಿಯಾ. ಮತ್ತು ಈ ರೀಜನಲ್ಲಿ ಇರುವಂಥ ಚಾರ್ಜ್ ಏನಿದೆ, ಆ ಚಾರ್ಜು ಡೆಲ್ಟಾ ಕ್ಯೂ. ಹೀಗಿದೆ. ಆವಾಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಿದೆ, ಆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಸಿಗ್ಮಾ ಅಂಥೇಳಿ ಬರೀತೇವೆ. ಸೊ ಸಿಗ್ಮಾ ಈಸ್ ಈಕ್ವಲ್ಸ್ ಡೆಲ್ಟಾ ಕ್ಯೂ ಅಂದರೆ ಚಾರ್ಜ್ ಇನ್ ದಿಸ್ ಪೋರ್ಷನ್ ಡಿವೈಡ್ ಬೈ ದಟ್ ಏರಿಯಾ ವಿಚ್ ಇಸ್ ಡೆಲ್ಟಾ ಎಸ್. ಹೀಗೆ ಬರೀಬೋದು. ಸೊ ಚಾರ್ಜ್ ಡಿವೈಡ್ ಬೈ ಏರಿಯಾ. ಸೊ ದಿಸ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದರ ಎಸ್ ಐ ಯೂನಿಟ್ ನೋಡಬೇಕು ಅಂತಾದರೆ, ಅಂದರೆ ಎಸ್ ಐ ಯೂನಿಟ್ ನೋಡಬೇಕು ಅಂತಾದರೆ ಇಟ್ ಈಸ್ ಕೊಲೂಂಬ್ ಪರ್ ಸ್ಕ್ವೇರ್ ಮೀಟರ್. ಇದು ಎಸ್ ಐ ಯೂನಿಟ್ ಆಗುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಹಾಗೆಯೇ ಥರ್ಡ್ ಡೆಫಿನಿಷನ್ ಏನಿದೆ ಅದನ್ನು ನೋಡೋಣ. ಇದು ಒಂದು ಪರ್ಟಿಕ್ಯುಲರ್ ಕೇಸು, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ನಾವು ಒಂದು ಪೋರ್ಷನ್ ಜಸ್ಟ್ ಲೈಕ್ ಸ್ಮಾಲ್ ಕ್ಯೂಬ್ ರೀತಿಯಲ್ಲಿ ತೊಗೊಳ್ಳೋಣ. ಸ್ಮಾಲ್ ಕ್ಯೂಬ್ ರೀತಿಯಲ್ಲಿ ತೊಗೊಂಡಿದ್ದೀವಿ. ಹೇಗಿದೆ, ಸ್ಮಾಲ್ ಕ್ಯೂಬ್ ರೀತಿಯಲ್ಲಿದೆ. ಮತ್ತು ಇದರಲ್ಲಿರುವಂಥ ಕಂಪ್ಲೀಟ್ ಚಾರ್ಜ್, ಇದರೊಳಗೆ ಇನ್ಸೈಡ್ ಇನ್ಸೈಡ್ ಚಾರ್ಜ್ ಏನಿದೆ ಅದು ಡೆಲ್ಟಾ ಕ್ಯೂ ಅಂತ ಅಂದ್ಕೊಳ್ಳೋಣ. ಮತ್ತು ಟೋಟಲ್ ವಾಲ್ಯೂಮ್ ಏನಿದೆ ಅಂದರೆ ವಾಲ್ಯೂಮ್, ಕಂಪ್ಲೀಟ್ ವಾಲ್ಯೂಮ್ ಡೆಲ್ಟಾ ವಿ ಅಂತ ಕರೆದುಕೊಳ್ಳೋಣ. ಹಾಗಾದರೆ ಇನ್ಸೈಡ್ ಚಾರ್ಜ್ ಡೆಲ್ಟಾ ಕ್ಯೂ, ಆ ಕಂಪ್ಲೀಟ್ ಬಾಕ್ಸಲ್ಲಿರುವಂಥ ಚಾರ್ಜ್ ಡೆಲ್ಟಾ ಕ್ಯೂ, ಹಾಗೆಯೇ ಆ ಬಾಕ್ಸ್ನ ವಾಲ್ಯೂಮ್ ಏನಿದೆ ಅದು ಡೆಲ್ಟಾ ವಿ. ಹಾಗಾದರೆ ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಏನಿದೆ ಅದನ್ನು ರೋ ಅನ್ನೋ ಸಿಂಬಲಲ್ಲಿ ಬರೀತೇವೆ. ಸೊ ದಟ್ ರೋ ಈಸ್ ಈಕ್ವಲ್ಸ್ ಈಸ್ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ವಿ. ಸೊ ಇದು ನೊಟೇಷನ್ ಆಗ್ತದೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಗೆ. ಹಾಗೆಯೇ ಅದರ ಎಸ್ ಐ ಯೂನಿಟ್ ಬರೀಬೇಕು ಅಂತಂದರೆ ಎಸ್ ಐ ಯೂನಿಟ್, ಎಸ್ ಐ ಯೂನಿಟ್ ಚಾರ್ಜ್ ಡಿವೈಡ್ ಬೈ ವಾಲ್ಯೂಮ್ ಆಗಿದೆ. ಚಾರ್ಜ್ ಅಂತಂದರೆ ಕೊಲೂಂಬ್, ವಾಲ್ಯೂಮ್ ಅಂತಂದರೆ ಮೀಟರ್ ಕ್ಯೂಬ್. ಮತ್ತು ಅದು ಡಿನಾಮಿನೇಟ್ರಲ್ಲಿ ಇರೋದ್ರಿಂದ ಕೊಲೂಂಬ್ ಪರ್ ಕ್ಯೂಬಿಕ್ ಮೀಟರ್ ಅನ್ನೋ ಅರ್ಥದಲ್ಲಿ ಬರೀಬೋದು. ಅಲ್ಲಿಗೆ ಈ ಮೂರು ಡೆಫಿನಿಷನ್ಸ್ ಏನಿದೆ ಸ್ವಲ್ಪ ಚೆನ್ನಾಗಿ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಗಾಸ್ ಲಾ ಆ್ಯಂಡ್ ಇಟ್ಸ್ ಎಕ್ಸ್ಪ್ಲನೇಷನ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಎಸ್ ಎನ್ಕ್ಲೋಸಿಂಗ್ ನೆಟ್ ಚಾರ್ಜ್ ಕ್ಯೂ ಈಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ. ಇದು ಸ್ಟೇಟ್ಮೆಂಟ್ ಆಫ್ ಅ ಗಾಸ್ ಲಾ ಆಗುತ್ತೆ. ಈಗ ಅದರ ಮೀನಿಂಗ್ ಅಥವಾ ಎಕ್ಸ್ಪ್ಲನೇಷನ್ ಏನಿದೆ ಅದನ್ನು ನೋಡೋಣಂತೆ. ಇಲ್ಲಿ ಒಂದು ಪಾಯಿಂಟ್ ಚಾರ್ಜ್ ಇದೆ, ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂ. ಈಗ ಇದರ ಸರೌಂಡಿಂಗಲ್ಲಿ
ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಇದರ ಸರೌಂಡಿಂಗಲ್ಲಿ ನಾನು ಏನು ಮಾಡ್ತೇನೆ, ಒಂದು ಇಮ್ಯಾಜಿನರಿ ಸರ್ಫೇಸನ್ನು ಬರೆದುಕೊಳ್ತೇನೆ. ಸರ್ಫೇಸ್ ಮೇ ಬಿ ಎನಿ ಶೇಪ್ ಅಂತೇಳಿ, ಎನಿ ಕ್ಲೋಸ್ಡ್ ಸರ್ಫೇಸ್, ಯಾವುದೇ ಥರ ಶೇಪ್ ಆದರೂ ಇರಲಿ, ಹೇಗಾದರೂ ಇರ್ಬೋದು ಆ ಶೇಪ್, ಬಟ್ ಅದೇನಾಗಿರಬೇಕು, ಓಪನ್ ಆಗಿರ್ಬಾರ್ದು, ಯಾವುದೇ ಭಾಗದಲ್ಲಿ ಶುಡ್ ಬಿ ಕ್ಲೋಸ್ಡ್ ಸರ್ಫೇಸ್. ಹಾಗಾದರೆ ಕ್ಲೋಸ್ಡ್ ಸರ್ಫೇಸ್ ಇತ್ತು ಅಂತಾದರೆ, ಸೇ ಫಾರ್ ಎಕ್ಸಾಂಪಲ್ ಈ ರೀತಿಲಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಇದೊಂದು ಕ್ಲೋಸ್ಡ್ ಸರ್ಫೇಸ್ ಥರ ಇದ್ದರೆ, ಈಗ ಇದರಿಂದ ಏನು ಫೀಲ್ಡ್ ಲೈನ್ಸ್ಗಳು ಹೊರಗೆ ಹೋಗ್ತಾ ಇರ್ತವೆ ಅದನ್ನು ನಾವಿಲ್ಲಿ ಹೀಗೆ ಇಂಟರ್ಪ್ರಿಟ್ ಮಾಡ್ಬೋದು. ಫೀಲ್ಡ್ ಲೈನ್ಸ್ ಹೀಗಿದೆ. ಹಾಗಾದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಒನ್, ಇಲ್ಲೇನು ನಾನು ಈ ಒಳಭಾಗದಲ್ಲಿ ಬರೆದಿದ್ದೀನಿ, ಇದು ಈ ಒಳಗಡೆಯಲ್ಲಿರುವಂಥದ್ದು, ದಿಸ್ ಈಸ್ ಗಾಶಿಯನ್ ಸರ್ಫೇಸ್. ಅಥವಾ ಅದನ್ನು ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಅಂಥೇಳಿ ಬರೀಬೋದು. ಹಾಗಾದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಗಾಶಿಯನ್ ಸರ್ಫೇಸ್ ಅಥವಾ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಏನಿದೆ ಅದನ್ನು ನಾವು ಬರೆಯುವಂಥದ್ದು ಹೀಗೆ, ಫೈ ಇಸ್ ಇಕ್ವಲ್ಸ್ ಕ್ಯೂ, ವಿಚ್ ಇಸ್ ದ ಚಾರ್ಜ್ ಇನ್ಸೈಡ್ ದಿಸ್ ಗಾಶಿಯನ್ ಸರ್ಫೇಸ್ ವಿಚ್ ಇಸ್ ಎನ್ಕ್ಲೋಸ್ಡ್, ಅಂದರೆ ಒಳಗಿರುವಂಥದ್ದು, ಒಳಗಿರುವಂಥ ಚಾರ್ಜ್ ಎಷ್ಟು ಅಂತ, ಡಿವೈಡ್ ಬೈ ಎಪ್ಸಿಲಾನ್ ಓ, ಹೀಗೆ ಬರೀಬೇಕಾಗತ್ತೆ. ಇದು ಗಾಸ್ ಲಾ ಸ್ಟೇಟ್ಮೆಂಟಿನ ಮೀನಿಂಗ್ ಆಗತ್ತೆ. ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ, ಅದರಲ್ಲಿ ಮೊದಲನೇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಲಾಂಗ್ ವೈರ್, ಇನ್ಫಿನಿಟ್ಲಿ ಲಾಂಗ್ ವೈರ್, ಅಂದರೆ ಭಾಳ ಉದ್ದವಾದಂಥ ಒಂದು ವೈರಿಂದ ಅದರ ಸರೌಂಡಿಂಗಲ್ಲಿ ಒಂದು ಪಾಯಿಂಟನ್ನು ನಾವು ತೊಗೊಂಡ್ರೆ ಅದರಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ ಒಂದು ಎಕ್ಸ್ಪ್ರೆಷನ್ ರೀತಿಯಲ್ಲಿ. ಹಾಗಾದರೆ ಆ ಎಕ್ಸ್ಪ್ರೆಷನ್ ಏನಾಗುತ್ತೆ ಅನ್ನೋದನ್ನು ನೋಡೋಣಂತೆ. ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಎಕ್ಸ್ಟ್ರೀಮ್ಲಿ ಲಾಂಗ್ ಅಂದರೆ ಇನ್ಫಿನೈಟ್ಲಿ ಲಾಂಗ್ ವೈರ್ನ ಟ್ರೀಟ್ ಮಾಡ್ತಾ ಇದ್ದೇನೆ. ಹೇಗಿದೆ ಅಂತ ಅನ್ಕೊಳ್ಳೋಣ, ಇದು ಇನ್ಫಿನೈಟ್ಲಿ ಲಾಂಗ್ ವೈರ್, ದಿ ಎಕ್ಸ್ಟೆಂಡ್ ಆಗಿದೆ. ಹಾಗಾದರೆ ಇದರಲ್ಲೆಲ್ಲ ಚಾರ್ಜಸ್ಗಳಿದ್ದಾವೆ, ಸೊ ಆ ಚಾರ್ಜಸ್ ಎಲ್ಲ ಹೀಗೆ ಅಕ್ಯುಮ್ಯುಲೇಟ್ ಆಗಿದೆ ಸರ್ಫೇಸ್ನ ಮೇಲೆ ಅಂತ ಅನ್ಕೊಳ್ಳೋಣ. ಇದೆಲ್ಲ ಚಾರ್ಜಸ್ ಇದೆ. ಈಗ ಇದರ ಸರೌಂಡಿಂಗಲ್ಲಿ ನಾನೊಂದು ಪಾಯಿಂಟನ್ನು ಮಾರ್ಕ್ ಮಾಡಿದರೆ, ಇಲ್ಲೆಲ್ಲೋ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿದರೆ, ಈ ಪಾಯಿಂಟ್ ಪಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ವಿಷಯನ ಹೇಳ್ತೇನೆ, ಇಲ್ಲಿ ಮೇಲೆ ಒಂದು ಸಣ್ಣ ಪೋರ್ಷನ್ ಅಥವಾ ಒಂದು ಚಾರ್ಜನ್ನು ತಗೊಂಡ್ರೆ ನಾನು, ಅದರಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಈ ಕೆಳಭಾಗದಲ್ಲಿ ಇರುತ್ತೆ. ಅಷ್ಟೇ ದೂರದಲ್ಲಿ ಇಲ್ಲೆಲ್ಲೋ ಒಂದು ಅಷ್ಟೇ ಚಾರ್ಜನ್ನು ನಾನು ತಗೊಂಡ್ರೆ ಅದರಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇರುತ್ತೆ. ಹಾಗಾದರೆ ಈ ಕಡೆ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಈ ಕಡೆ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಇವುಗಳ ಕಾಂಪೊನೆಂಟ್ಸ್ಗಳು ಒಂದಕ್ಕೆ ಇನ್ನೊಂದು ಕ್ಯಾನ್ಸಲ್ ಆಗಿ ವರ್ಟಿಕಲ್ ಕಾಂಪೊನೆಂಟ್ಸ್ಗಳು, ಬರೀ ಹಾರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದರೆ ಈ ಪಾಯಿಂಟ್ ಪಿಯಲ್ಲಿ ಯಾವತ್ತೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ ಬದಿಯಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಹೀಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಈ ಪಾಯಿಂಟ್ ಪಿಯಲ್ಲಿ ಈ ಡೈರೆಕ್ಷನಲ್ಲಿ. ಹಾಗೆಯೇ ಅಷ್ಟೇ ದೂರದಲ್ಲಿ ಇನ್ನೊಂದು ಪಾಯಿಂಟನ್ನು ನಾನು ತೊಗೊಂಡ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಈ ಬದಿಯಲ್ಲಿ ಇರುತ್ತೆ, ಹೀಗೆ ಹೋಗಿರುತ್ತೆ ಅನ್ನೋ ಅರ್ಥದಲ್ಲಿ ನಾವು ನೋಡ್ಬೋದು. ಹಾಗಾದರೆ ಈಗ ಗಾಸ್ಲನ್ನು ಬಳಸ್ಕೊಂಡು ನಾನು ಈ ಪಾಯಿಂಟ್ ಪಿಯಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಈ ಏನಿದೆ ಅದಕ್ಕೆ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕಾಗಿದೆ, ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ ಅಂತ. ಅದಕ್ಕೆ ನಾನೇನು ಮಾಡ್ತೇನೆ ಅಂತಂದರೆ, ಒಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ನ ನಾನು ಇಲ್ಲಿ ಕನ್ಸಿಡ್ರೇಷನ್ಗೆ ತಗೊಳ್ತೇನೆ. ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಹೀಗಿದೆ, ಹೀಗೆ ಒಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಹೀಗೆ ಇದು ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್,
ಗಾಶಿಯನ್ ಸರ್ಫೇಸ್ ಯಾವತ್ತು ಕ್ಲೋಸ್ಡ್ ಸರ್ಫೇಸ್ ಆಗಿರುತ್ತೆ. ಇಲ್ಲಿ ಇನ್ನೊಮ್ಮೆ ಕ್ಲಿಯರ್ ಮಾಡ್ತೇನೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಸಿಲಿಂಡರ್ನ ಲ್ಯಾಟರ್ ಸರ್ಫೇಸ್ ಏನಿದೆ ಅಲ್ಲಿ ಮಾತ್ರ ಪರ್ಪೆಂಡಿಕ್ಯುಲರ್ ಆಗಿ ಇರ್ತವೆ, ವಿನ ಯಾವುದೇ ಕಾರಣಕ್ಕೂ ಈಗ ಮೇಲೆ ಅಥವಾ ಕೆಳಗಿನ ಸರ್ಫೇಸ್ ಏನಿದೆ ಅಲ್ಲಿ ಇರೋದಿಲ್ಲ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ, ಈಕ್ವೇಷನ್ ಬೇಕಾಗಿದೆ. ಈಗ ನಾವೇನು ಮಾಡೋಣ ಅಂತಂದರೆ, ಈ ಗಾಸ್ ಲಾ ಹೇಳೋ ರೀತಿಯಲ್ಲಿ, ಫ್ರಮ್ ಗಾಸ್ ಲಾ, ಗಾಸ್ ಲಾ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಲ್ಯಾಟ್ರಲ್ ಸರ್ಫೇಸ್ ಆಫ್ ದ ಸಿಲಿಂಡರ್ ವಿಲ್ ಬಿ ಆಫ್ ದ ಲ್ಯಾಟ್ರಲ್ ಸರ್ಫೇಸ್ ಆಫ್ ದ ಸಿಲಿಂಡರ್ ವಿಲ್ ಬಿ ಏನಾಗುತ್ತೆ, ಅದು ಫೈ ಈಸ್ ಈಕ್ವಲ್ಸ್, ಅದೇ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಇದು ಬರುತ್ತೆ. ಯಾಕೆ ಈಗ ಬರೆದಿವೆ ಅಂತಂದರೆ ಯಾವುದೇ ಅಪ್ಪರ್ ಆ್ಯಂಡ್ ಲೋಯರಲ್ಲಿ ಇರೋದಿಲ್ಲ, ಮತ್ತು ಅದು ಗಾಶಿಯನ್ ಸರ್ಫೇಸ್ ಆಗಿರೋದ್ರಿಂದ ಹೀಗೆ ಬರೀಬೋದು, ಹೀಗೆ ಬರ್ತಿದೆ. ಇದು ನಮಗೆ ಗಾಸ್ ಲಾದಿಂದ ಸಿಗುವಂಥ ರಿಸಲ್ಟ್. ಆ್ಯಂಡ್ ಬೈ ಡೆಫಿನೇಷನ್, ಆ್ಯಂಡ್ ಬೈ ಡೆಫಿನೇಷನ್ ಅವಾಗ ಏನಾಗುತ್ತೆ, ಬೈ ಡೆಫಿನೇಷನ್ನಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಇ ಇಂಟು ಸರ್ಫೇಸ್ ಏರಿಯಾ ಇಂಟು ಕಾಸ್ ಥೀಟಾ ಅಂಥೇಳಿ ನಾವು ಬರೆದುಕೊಂಡ್ರೆ, ಇಲ್ಲಿ ಈ ವೆಕ್ಟರ್ ಅಂತಂದರೆ ಇದು ಎಲೆಕ್ಟ್ರಿಕ್ ವೆಕ್ಟರ್, ಡೆಲ್ಟಾ ಎಸ್ ಏನಿದೆ ಅದು ಏರಿಯಾ ವೆಕ್ಟರು, ಆ ಏರಿಯಾ ವೆಕ್ಟರ್ ಏನಿದೆ ಅದು ಈ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ, ಅದು ಏರಿಯಾ ವೆಕ್ಟರ್ ಆಗುತ್ತೆ. ಹಾಗಾದರೆ ವ್ಯಾಲ್ಯೂ ಆಫ್ ಥೀಟಾ ಏನಿದೆ, ದಟ್ ಈಸ್ ಜೀರೋ. ಸೊ ಥೀಟಾ ಯಾವಾಗ ಜೀರೋ ಆಯಿತು, ಈ ಕಾಸ್ ವ್ಯಾಲ್ಯೂ ಏನಿದೆ ದಟ್ ಕಾಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು ಒನ್. ಆವಾಗ ನಮಗೆ ಈ ಈಕ್ವೇಷನಲ್ಲಿ ಫೈ ಈಸ್ ಈಕ್ವಲ್ಸ್ ಏನಾಯಿತು, ಇ ಇಂಟು ಡೆಲ್ಟಾ ಎಸ್ ಅನ್ನೋದು ಉಳಿಯುತ್ತೆ. ಈ ಡೆಲ್ಟಾ ಎಸ್ ಅನ್ನೋದೇನಿದೆ ಅದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್, ಹಾಗಾದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಬೇಕು. ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾನು ಏನು ಮಾಡ್ತೇನೆ, ಈ ಲೆಂಗ್ತ್ ಆಫ್ ದ ಸಿಲಿಂಡರ್ ಏನಿದೆ ಅಂದರೆ ಹೈಟ್ ಏನಿದೆ ಇದು, ಈ ಹೈಟನ್ನು ನಾವು ಎಲ್ ಅಂಥೇಳಿ ಬರೆದುಕೊಳ್ತೇವೆ. ಇದು ಹೈಟ್ ಏನಿದೆ ಅದು ಎಲ್. ಮತ್ತು ಇದರ ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಸಿಲಿಂಡರ್ನ ರೇಡಿಯಸ್ ಏನಿದೆ ಇದು, ಆ ರೇಡಿಯಸನ್ನು ಆರ್ ಅಂಥೇಳಿ ಬರೆದುಕೊಳ್ತೇವೆ. ದಟ್ ರೇಡಿಯಸ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಫ್ರಮ್ ದ ವೈರ್ ಟು ದ ಪಾಯಿಂಟ್ ಪಿ ಆಗುತ್ತೆ, ಇದು ಆರ್. ಇಲ್ಲಿ ಈ ಡಿಸ್ಟೆನ್ಸ್ ಏನಿದೆ ಇದು ಆರ್ ಆಗುತ್ತೆ, ಈ ಡಿಸ್ಟೆನ್ಸ್. ಹಾಗಾದರೆ ಆ ಡಿಸ್ಟೆನ್ಸ್ ಆರ್ ಇದೆ, ಅದು ರೇಡಿಯಸ್ ಆಫ್ ದ ಸಿಲಿಂಡರ್ ಆಗುತ್ತೆ. ಅಲ್ಲಿಗೆ ನಾವು ಸರ್ಫೇಸ್ ಏರಿಯಾ ಏನಿದೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಸೊ ಆ ಏರಿಯಾನ ಏನಂತ ಬರೀಬೋದು, ವಿಚ್ ಈಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ವಿಚ್ ಈಸ್ 2πr, ಮತ್ತು ಹೈಟ್ ಈಸ್ ಎಲ್. ಅಲ್ಲಿಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಈಸ್ 2πr ಇಂಟು ಎಲ್ ಅಂಥೇಳಿ ಬರೀಬೋದು. ಈಗ ನಾನು ಇಲ್ಲಿ ಬರೀತೇನೆ, ಫೈ ಈಸ್ ಈಕ್ವಲ್ಸ್ ಇ ಇಂಟು ದಟ್ ಸರ್ಫೇಸ್ ಏರಿಯಾ, ಆ್ಯಂಡ್ ದಟ್ ಸರ್ಫೇಸ್ ಏರಿಯಾ ಈಸ್ 2πrl ಆರ್ ಇಂಟು ಎಲ್. ಇಷ್ಟನ್ನು ಬರೀಬೋದು, ಇದು ಈಕ್ವೇಷನ್ 2 ಆಯಿತು. ಹಾಗಾದರೆ ನಾವೀಗೇನು ಮಾಡ್ಬೋದು, ಒಂದು ವಿಚಾರ ನೋಡಿ. ಈಕ್ವೇಷನ್ 1 ಲೆಫ್ಟ್ ಹ್ಯಾಂಡ್ ಸೈಡ್ ಫೈ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ, ಈಕ್ವೇಷನ್ 2 ಏನಿದೆ ಅದು ಕೂಡ ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ, ಸೇಮ್ ಫ್ಲಕ್ಸ್ ಕೊಡ್ತಾ ಇದೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಿಂದ ಬರುವಂಥ ಫ್ಲಕ್ಸನ್ನೇ ಕೊಡ್ತಾ ಇರೋದು ಎರಡು. ಹಾಗಾದರೆ ನಾವು ಐ ಕ್ಯಾನ್ ಈಕ್ವೇಟ್ ಈಕ್ವೇಷನ್ 1 ವಿತ್ ಈಕ್ವೇಷನ್ 2, ಅವಾಗ ಏನು ಬರೀಬೋದು, ಇ ಇಂಟು 2πr ಎಲ್ ವಿಚ್ ಈಸ್ ಈಕ್ವಲ್ಸ್ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಈಕ್ವೇಟ್ ಮಾಡ್ತಾ ಇದ್ದೀನಿ, ಸೊ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಅಂಥೇಳಿ ಬರೆದುಕೊಳ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ವಿಚಾರ ನೋಡಿ, ಬಟ್ ಬೈ ಡೆಫಿನೇಷನ್ ಈಗ ನಾನು ಈ ವೈರ್ ಏನಿದೆ, ಈ ವೈರ್, ಈ ವೈರ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಈ ವೈರ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಲ್ಯಾಮ್ಡಾ ಅಂತ ನಾನು ಅಂದ್ಕೊಂಡ್ರೆ ಅವಾಗ ಏನು ಬರೀಬೋದು, ಸೊ ಲ್ಯಾಮ್ಡಾ ಈಸ್ ಈಕ್ವಲ್ಸ್ ಇದ್ರ ಒಳಗೆ ಇರುವಂಥ ಚಾರ್ಜ್ ಏನಿತ್ತು ಅದು ಕ್ಯೂ ಆಗಿತ್ತು ಇಷ್ಟು ಜಾಗದಲ್ಲಿ, ಯಾಕೆಂದರೆ ಈ ಗಾಶಿಯನ್ ಸರ್ಫೇಸ್ನ
ಒಳಗೆ ಇರುವಂಥ ಚಾರ್ಜನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದು ಗಾಸಿಯನ್ ಗಾಸ್ಲಾದಲ್ಲಿ. ಹಾಗಾದರೆ ಕ್ಯೂ ಸ್ಟ್ಯಾಂಡ್ಸ್ ಫಾರ್ ಇನ್ ದಿಸ್ ಇಕ್ವೇಷನ್ ಒನ್, ಕ್ಯೂ ಸ್ಟ್ಯಾಂಡ್ಸ್ ಫಾರ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಸಿಲಿಂಡರ್ ಅನ್ನೋ ಅರ್ಥ. ಹಾಗಾದರೆ ಈ ಸಿಲಿಂಡರ್ ಹೊರಭಾಗದಲ್ಲಿ ಅಂತಂದರೆ ಈ ರೀಜನಲ್ಲಿ ಇರುವಂಥ ಚಾರ್ಜ್ ಏನಿದೆ ಅದು ಕ್ಯೂ. ಆ ಕ್ಯೂ ಬೇಕು ನನಗೆ ಅಂತಾದರೆ ಇಟ್ ಈಸ್ ಕ್ಯೂ ಡಿವೈಡ್ ಬೈ ಎಲ್ ಆಗುತ್ತೆ. ಚಾರ್ಜ್ ಡಿವೈಡ್ ಬೈ ಲೆಂಗ್ತ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ವೈರ್. ಆವಾಗ ನಾವಿಲ್ಲಿ ಮುಂದೆ ಬರೀಬೋದು ಕ್ಯೂ ಈಸ್ ಈಕ್ವಲ್ಸ್ ಲ್ಯಾಮ್ಡಾ ಇಂಟು ಎಲ್. ಆವಾಗ ನಾನು ಆ ಪೋರ್ಷನನ್ನು ಲ್ಯಾಮ್ಡಾ ಎಲ್ಲನ್ನು ಈ ಕ್ಯೂಗೆ ರಿಪ್ಲೇಸ್ ಮಾಡ್ಬೋದು. ಆವಾಗ ಏನಾಯಿತು, ಇ ಇಂಟು ಟೂ ಪೈ ಆರ್ ಎಲ್ ಈಸ್ ಈಕ್ವಲ್ಸ್ ಲ್ಯಾಮ್ಡಾ ಎಲ್ ಡಿವೈಡ್ ಬೈ ಎಪ್ಸಿಲಾನ್ ಓ ಅಂಥೇಳಿ ಬರೀಬೋದು. ನೆಕ್ಸ್ಟು ಒಂದು ಸ್ಟೇಜಲ್ಲಿ ನಾನು ಈ ಎಲ್ಲನ್ನು ಕ್ಯಾನ್ಸಲ್ ಮಾಡಿದರೆ ಕೊನೆಯದಾಗಿ ನನಗೆ ಉಳಿಯುವಂಥ ಒಂದು ಸ್ಟೆಪ್ ಏನಿದೆ ಅದು ಇ ಈಸ್ ಈಕ್ವಲ್ಸ್ ಒನ್ ಬೈ ಟೂ ಪೈ ಎಪ್ಸಿಲಾನ್ ಓ ಲ್ಯಾಮ್ಡಾ ಡಿವೈಡ್ ಬೈ ಆರ್ ಅಂಥೇಳಿ ಆಯಿತು. ಅಲ್ಲಿಗೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಪಿ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸ್ಟ್ರೈಟ್ ಚಾರ್ಜ್ಡ್ ವೈರ್ ಈಸ್ ದಿಸ್ ಈಕ್ವೇಷನ್ ಇ ಈಸ್ ಈಕ್ವಲ್ಸ್ ಒನ್ ಬೈ ಟೂ ಪೈ ಎಪ್ಸಿಲಾನ್ ಓ ಇಂಟು ಲ್ಯಾಮ್ಡಾ ಡಿವೈಡ್ ಬೈ ಆರ್ ಅಂಥೇಳಿ ಬರೀಬೋದು. ವೆಕ್ಟರ್ ಫಾರ್ಮಲ್ಲಿ ಬೇಕು ಅಂತಾದರೆ ಇದಕ್ಕೆ ಏನು ಮಾಡಬೇಕಾಗತ್ತೆ, ಸೊ ಇ ವೆಕ್ಟರ್ ಈಸ್ ಈಕ್ವಲ್ಸ್ ಒನ್ ಬೈ ಟೂ ಬೈ ಎಪ್ಸಿಲಾನ್ ಓ ಇಂಟು ಲ್ಯಾಮ್ಡಾ ಡಿವೈಡ್ ಬೈ ಆರ್ ಇಂಟು ಸಮ್ ಎನ್ ಕ್ಯಾಪ್ ಅನ್ನೋದನ್ನು ಬರೀಬೋದು. ಈ ಎನ್ ಕ್ಯಾಪ್ ಅನ್ನೋದೇನಿದೆ ಅದು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಇ ವೆಕ್ಟರ್ ಅಥವಾ ಡೆಲ್ಟಾ ಎಸ್ ವೆಕ್ಟರ್ ಈ ಡೈರೆಕ್ಷನಲ್ಲಿ ಇರುತ್ತೆ ಅನ್ನೋ ಅರ್ಥ. ಅಂದರೆ ಎನ್ ವೆಕ್ಟರ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್